ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಸೌಮ್ಯ ಹೆಗಡೆ ಒಂದು ಕೃತಿ ಆ ಕೃತಿಯನ್ನು ಆಧರಿಸಿರುವಂಥ ಒಂದು ನಾಟಕ ಆ ನಾಟಕವನ್ನು ಪ್ರದರ್ಶನ ಮಾಡುವುದಕ್ಕೆ ಇನ್ನೂರ ಐವತ್ತು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಯಾವುದೇ ಸಮಸ್ಯೆ ಆಗಬಾರ್ದು ಯಾರು ಕೂಡ ಇದಕ್ಕೆ ಅಡ್ಡಿಯನ್ನು ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಒಂದು ನಾಟಕ ಪ್ರದರ್ಶನಕ್ಕೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತಂದ್ರೆ ಅಂಥ ಕೃತಿ ಏನು ಅಂಥ ನಾಟಕ ಏನು ಟಿಪ್ಪು ನಿಜ ಕನಸುಗಳು ಕೃತಿಯ ಹೆಸರು ಆ ಕೃತಿಯನ್ನ ಬರೆದಿರುವವರ ಹೆಸರು ಅಡ್ಡಂ ಸಿ ಕಾರ್ಯಪ್ಪ ಅಂತ ಏನಾಯಿತು ಈ ನಾಟಕ ಪ್ರದರ್ಶನಕ್ಕೆ ಇಷ್ಟೊಂದು ವಿರೋಧ ಯಾಕೆ ಒಂದು ವೀಕ್ ಬ್ಯಾಕ್ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಪ್ರಸಿದ್ಧ ಕಾದಂಬರಿಕಾರರಾಗಿರುವಂತಹ ಎಸ್ ಎಲ್ ಭೈರಪ್ಪ ಅವರು ಇದನ್ನು ಲೋಕಾರ್ಪಣೆಯನ್ನ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೂ ಮೊದಲೇ ಸಾಕಷ್ಟು ಕಾಂಟ್ರವರ್ಸಿ ಅನ್ನೋದು ಕೂಡ ಕ್ರಿಯೇಟ್ ಆಗಿತ್ತು ಯಾವ ಕಾರಣಕ್ಕೆ ಅಂತಂದ್ರೆ ನಮ್ಮ ಪಠ್ಯಪುಸ್ತಕದಲ್ಲಿ ಟಿಪ್ಪುವನ್ನ ಟಿಪ್ಪು ಸುಲ್ತಾನ ಅಂತ ಏನು ಬಿಂಬಿಸಲಾಗಿದೆ ಅವನು ರಾಷ್ಟ್ರ ಪ್ರೇಮಿಯಾಗಿದ್ದ ಕನ್ನಡ ಪ್ರೇಮಿಯಾಗಿದ್ದ ಹಿಂದೂಗಳ ಬಗ್ಗೆ ಸಾಕಷ್ಟು ಸಹಿಷ್ಣು ಮನೋಭಾವನೆಯನ್ನ ಹೊಂದಿದ್ದ ಹಿಂದೂ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡಿದ್ದ ಅವನನ್ನ ಮೈಸೂರಿನ ಹುಲಿ ಅಂತ ಬಿಂಬಿಸಲಾಗಿತ್ತು ಆದರೆ ಅದೇ ಇತಿಹಾಸ ನಿಜವಾದ ಟಿಪ್ಪು ಅವನ ಉದ್ದೇಶಗಳು ಅವನು ಎಷ್ಟು ಮತಾಂಧನಾಗಿದ್ದ ಮೇಲುಕೋಟೆಯ ಅಯ್ಯಂಗಾರಿ ಬ್ರಾಹ್ಮಣರನ್ನ ದೀಪಾವಳಿಯ ದಿನ ಏಳ್ನೂರಕ್ಕೂ ಹೆಚ್ಚು ಹಿಂದೂಗಳನ್ನ ಹೇಗೆ ಮಾರಣ ಹೋಮ ಮಾಡಿದ್ದ ಕೊಡವ ಫೈಲ್ಸ್ ಅನ್ನೋದಕ್ಕೆ ಕಾರಣೀಕರ್ತನಾಗಿದ್ದ ಅಫ್ಘನ್ನ ಒಬ್ಬ ದೊರೆಗೆ ನೀನು ಭಾರತವನ್ನು ಆಕ್ರಮಿಸ್ಕೋ ಇಲ್ಲಿರೋ ಹಿಂದೂಗಳನ್ನು ಕೊಲ್ಲು ಅಂತ ಲೆಟರ್ ಕಳಿಸಿದ್ದ ಇದೆಲ್ಲವನ್ನು ಹೇಳುತ್ತೆ ಇದನ್ನ ಮಕ್ಕಳಿಗೆ ಇತಿಹಾಸದಲ್ಲಿ ಪಠ್ಯಪುಸ್ತಕದ ಮೂಲಕ ತಿಳಿಪಡಿಸುವಂಥ ಪ್ರಯತ್ನ ನಡೀಲೇ ಇಲ್ಲ ಆದರೆ ಈ ಒಂದು ಸತ್ಯಗಳನ್ನು ತಿಳಿಸಬಾರ್ದು ಅನ್ನುವಂತಹ ಪ್ರಯತ್ನ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಆದರೆ ಈ ಕೃತಿಯಲ್ಲಿ ಟಿಪ್ಪು ಸುಲ್ತಾನನ ನಿಜ ಕನಸುಗಳು ಏನಾಗಿದ್ವು ಅವನ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಕರ್ನಾಟಕದ ಕೆಲವೊಂದಷ್ಟು ಪ್ರದೇಶಗಳ ಪರಿಸ್ಥಿತಿ ಏನಾಗಿತ್ತು ಅವನು ಕನ್ನಡ ಪ್ರೇಮಿ ನಿಜವಾಗೂ ಆಗಿದ್ನ ಅಥವಾ ಪರ್ಷಿಯನ್ ಲ್ಯಾಂಗ್ವೇಜನ್ನು ಹೇರಿಕೆ ಮಾಡಿದ್ನ ಯಾಕೆ ಅಂತಂದರೆ ನಾವಿವತ್ತೂ ಕೂಡ ಸರ್ಕಾರಿ ಕೆಲಸದಲ್ಲಿ ಆ ದಸ್ತಾವೇಜುಗಳಲ್ಲಿ ವರ್ಡ್ಗಳನ್ನು ಈ ದಸ್ತಾವೇಜು ಅನ್ನೋದು ಕೂಡ ಕನ್ನಡ ವರ್ಡ್ ಅಲ್ಲ ಅಲ್ಲಿ ಹೇಗೆ ಹೇರಿಕೆ ಮಾಡ್ತಾ ಇದ್ದ ಕನ್ನಡ ಪದಗಳನ್ನು ವಿರೋಧಿಸಿ ಅದನ್ನು ತೆಗೆಸಿ ಪರ್ಷಿಯನ್ ಲ್ಯಾಂಗ್ವೇಜಿನ ವರ್ಡನ್ನು ಹಾಕ್ತಾ ಇದ್ದ ಆಡಳಿತದಲ್ಲೂ ಕೂಡ ಯಾವ ರೀತಿ ಮತಾಂಧನಾಗಿದ್ದ ಎಷ್ಟು ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ದ ಆ ನಾಶ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನಿಗೆ ಅವನ ತಾಯಿ ಹಾಗೂ ಹೆಂಡತಿ ಬುದ್ಧಿ ಹೇಳುವಂತಹ ಪ್ರಯತ್ನವನ್ನು ಮಾಡಿರ್ತಾರೆ ಅದನ್ನೂ ಕೂಡ ಆತ ವಿರೋಧಿಸಿದ್ದ ಎಲ್ಲಿ ಕನ್ನಡ ಹೆಸರಿತ್ತು ಎಲ್ಲಿ ಹಿಂದೂಗಳ ಹೆಸರನ್ನೋದು ಇತ್ತು ಅದನ್ನು ಇಸ್ಲಾಮೀಕರಣ ಮಾಡೋಕ್ಕೆ ಹೊರಟಿದ್ದ ಫಾರ್ ಎಕ್ಸಾಂಪಲ್ ಮೈಸೂರನ್ನು ನಜರಾಬಾದ್ ಅಂತ ಕರೆದಿದ್ದ ಇಂಥ ಟಿಪ್ಪು ಜನರಿಗೆ ರೀಚ್ ಆಗಬೇಕು ಅವನ ನಿಜವಾದ ವ್ಯಕ್ತಿತ್ವ ಅವನ ದುರಾಡಳಿತ ಅವನ ದುರಹಂಕಾರ ಅವನ ಮತಾಂಧತೆ ಇದು ಎಲ್ಲವೂ ಜನರಿಗೆ ರೀಚ್ ಆಗಬೇಕು ಅನ್ನುವಂಥ ಉದ್ದೇಶ ಸತ್ಯದ ಅನಾವರಣ ಮುಚ್ಚಿಟ್ಟಿರುವ ಸತ್ಯದ ಅನಾವರಣವನ್ನು ಹೇಳೋದೇ ಈ ಕೃತಿ ಈ ಕೃತಿಯನ್ನು ನಾಟಕದ ರೂಪದಲ್ಲಿ ತರಲಾಗಿದೆ ನಿನ್ನೆ ಮೈಸೂರಿನ ರಂಗಾಯಣದ ಭೂಮಿಗೀತಾ ಆಡಿಟೋರಿಯಂನಲ್ಲಿ ಪ್ರದರ್ಶನ ಕೂಡ ಆಗಿದೆ ಪ್ರದರ್ಶನದ ಸಂದರ್ಭದಲ್ಲಿ ಆ ಆಡಿಟೋರಿಯಂ ಸುತ್ತ ಮೀಸಲು ಪಡೆಯ ಪೊಲೀಸರು ಜೊತೆಗೆ ಆ ರೋಡ್ ಪೂರ್ತಿ ಬಿಗಿ ಬಂದೋಬಸ್ತ್ ಇದು ಅಫ್ಘಾನಿಸ್ತಾನ ಅಲ್ಲ ಇದು ಪಾಕಿಸ್ತಾನ ಅಲ್ಲ ಇದು ಇರಾನ್ ಅಲ್ಲ ಇದು ಇರಾಕ್ ಅಲ್ಲ ಆದರೂ ಕೂಡ ಒಂದು ಕಲೆಯನ್ನು ಪ್ರದರ್ಶನ ಮಾಡುವ ಸಲುವಾಗಿ ಇನ್ನೂರ ಐವತ್ತಕ್ಕೂ ಅಧಿಕ ಪೊಲೀಸರನ್ನ ಮೀಸಲು ಪಡೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತಂದರೆ ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರ ಸಹಿಷ್ಣುತೆ ಅನ್ನೋದು ಪ್ರಶ್ನಾರ್ಹ ಈ ಪುಸ್ತಕ ಯಾವಾಗ ಲೋಕಾರ್ಪಣೆಗೊಂಡು ತಲ್ಲ ದೊಡ್ಡ ದೊಡ್ಡ ಪೊಲಿಟೀಷಿಯನ್ನು ಸೇರಿದಂತೆ ತನ್ವೀರ್ ಸೇಠ್ ಅವರು ಓಪನ್ ಆಗಿ ವಿರೋಧ ಮಾಡಿದ್ರು ಇದು ರಾಜಕೀಯ ಪ್ರೇರಿತವಾಗಿರುವಂತಹ ಕೃತಿ ಹಿಂದೂ ಮುಸ್ಲಿಮರ ನಡುವೆ ಬುಡಕನ್ನು ತರಲೇಬೇಕು ಸಮಾಜದಲ್ಲಿ ಶಾಂತಿಯನ್ನು ಕದಡಲೇಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಈ ಪುಸ್ತಕವನ್ನು ಹೊರಗೆ ತರ್ತಿದ್ದಾರೆ ಅನ್ನೋ ಮಾತನ್ನು ಹೇಳಿದರು ಜೊತೆಗೆ ಈ ಪುಸ್ತಕ ಬಿಡುಗಡೆ ಆಗಬಾರ್ದು ನಾಟಕ ಪ್ರದರ್ಶನ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಧಮಕಿಯನ್ನು ಕೂಡ ಹಾಕಿದರು ಮೈಸೂರಿನ ಯುವ ವೇದಿಕೆಯ ಒಬ್ಬ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ರು ಈ ಪುಸ್ತಕವನ್ನು ವಿರೋಧ ಮಾಡ್ತಾ ಈ ನಾಟಕ ಪ್ರದರ್ಶನವನ್ನು ವಿರೋಧ ಮಾಡ್ತಾ ಏನು ಹೇಳಿದ್ರು ಅನ್ನೋದನ್ನು ನಾನು ಓದಿ ಹೇಳ್ತೀನಿ ಕೃತಿಯಲ್ಲಿ ಟಿಪ್ಪು ಮತಾಂಧ ಹಿಂದೂ ವಿರೋಧಿ ಅಂತ ಬಿಂಬಿಸಲಾಗಿದೆ ಟಿಪ್ಪು ದೇವಾಲಯಗಳಿಗೆ ನೀಡಿದ ಕೊಡುಗೆಗಳು ದಲಿತರಿಗೆ ಭೂಮಿ ಕೊಡಿಸಿದ್ದು ಹಿಂದೂ ದೇವಾಲಯ ರಕ್ಷಣೆ ಮಾಡಿದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ ಮತಾಂಧನಾಗಬೇಡ ಅಂತ ಪತ್ನಿ ಹಾಗೂ ತಾಯಿ ಟಿಪ್ಪುವಿಗೆ ಸಲಹೆ ನೀಡಿರುವ ಅಂಶವನ್ನು ಕಾರ್ಯಪ್ಪ ಉಲ್ಲೇಖ ಮಾಡಿರೋದನ್ನು ನಾನು ಓದಿದ್ದೇನೆ ಆದರೆ ಟಿಪ್ಪುವಿಗೆ ಪತ್ನಿ ಮತ್ತು ತಾಯಿ ಸಲಹೆಯನ್ನು ಕೊಡುವಾಗ ಕಾರ್ಯಪ್ಪ ಪಕ್ಕದಲ್ಲೇ ಇದ್ರ ಈ ಪ್ರಶ್ನೆಯನ್ನು ಮೈಸೂರಿನ ಯುವ ವೇದಿಕೆಯ ಸದಸ್ಯ ಆಗಿರುವಂತಹ ರಫೀಕ್ ಅಲಿ ಅವರು ಕೇಳಿದರು ಓಕೆ ಆಲ್ ರೈಟ್ ಇದೇ ರಫೀಕ್ ಅಲಿ ಅವರಿಗೆ ನಂದು ಕೂಡ ಒಂದು ಪ್ರಶ್ನೆ ಇದೆ ಟಿಪ್ಪು ಸುಲ್ತಾನ ದಲಿತರಿಗೆ ಭೂಮಿಯನ್ನು ಕೊಡಿಸಿದ್ದ ಹಿಂದೂ ಧರ್ಮದ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಸಿದ್ದ ಅಥವಾ ರಕ್ಷಣೆಯನ್ನ ಮಾಡಿಸಿದ್ದ ಅಂತ ಹೇಳೋದಕ್ಕೆ ಆ ಜೀರ್ಣೋದ್ಧಾರ ಕಾರ್ಯ ಮಾಡ್ತಾ ಇದ್ದಂತಹ ಮೇಸ್ತ್ರಿ ನೀವೇ ಆಗಿದ್ರ ಕಾಶ್ಮೀರ್ ಫೈಲ್ಸ್ ಅಂತ ಒಂದು ಸಿನಿಮಾ ಬಂತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳನ್ನು ಯಾವ ರೀತಿ ಮಾರಣಹೋಮ ಮಾಡಿದ್ರು ಜಸ್ಟ್ ಬಿಕಾಸ್ ಅವರು ಇಸ್ಲಾಮನ್ನ ಒಪ್ಪೋಕೆ ರೆಡಿ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕನ್ವರ್ಟ್ ಆಗಿ ಓಡ್ ಹೋಗಿ ಇಲ್ಲ ಸತ್ತು ಹೋಗಿ ಈ ಸ್ಲೋಗನ್ ಕಾಶ್ಮೀರದಾದ್ಯಂತ ಮುಳುಗ್ತಾ ಇತ್ತು ಅದೆಷ್ಟೋ ಕಾಶ್ಮೀರಿ ಹಿಂದೂಗಳನ್ನು ಕೊಚ್ಚಿ ಕೊಲೆಗೈಯ್ದಲಾಯಿತು ಉಳಿದವರೆಲ್ಲ ಪ್ರಾಣ ಉಳಿಸ್ಕೊಂಡು ಅದೆಲ್ಲೆಲ್ಲೋ ಹೋಗಿ ಇನ್ನೂ ಕೂಡ ಅಲೆಮಾರಿ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಈ ಸತ್ಯ ಘಟನೆಯನ್ನು ಒಂದು ಸಿನಿಮಾ ತೋರಿಸಿದ್ರ ಸಲುವಾಗಿ ಆ ಸಿನಿಮಾವನ್ನು ವಿರೋಧ ಮಾಡುವಂಥ ದೊಡ್ಡ ವ್ರಂಥವೇ ಇತ್ತು ಆ ರೀತಿ ನಡೆದೇ ಇಲ್ಲ ಜೀನೋ ಸೈಡೇ ನಡೆದಿಲ್ಲ ಅಂತ ಹೇಳಲಾಯಿತು ಪ್ರೊಪೋಗಾಂಡ ಕ್ರಿಯೇಟ್ ಮಾಡಿದ್ರು ಅಲ್ಟಿಮೇಟ್ಲಿ ಜನ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಕೊಟ್ಟರು ಕಾಶ್ಮೀರ್ ಫೈಲ್ಸ್ ಅನ್ನೋದು ಯಾವ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಿಸ್ತು ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರ ಆ ಸಂದರ್ಭದಲ್ಲಿ ಆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಅವರು ಒಂದು ಮಾತನ್ನು ಹೇಳಿದರು ಸಪೋಸ್ ನಾನು ಮಾಡಿರುವಂತಹ ಸಿನಿಮಾ ಕಾಶ್ಮೀರ್ ಫೈಲ್ಸ್ ಅನ್ನೋದು ಫೇಕ್ ಅಂತಾದರೆ ಸತ್ಯ ಘಟನೆಯನ್ನು ಆಧರಿಸಿ ಮಾಡಿರುವಂಥ ಸಿನಿಮಾ ಅಲ್ಲ ಅಂತ ನೀವು ಹೇಳ್ತೀರಾ ಅಂತಾದರೆ ಸತ್ಯ ಘಟನೆ ಏನು ಅನ್ನೋದನ್ನು ತೋರಿಸೋದಕ್ಕೆ ನೀವು ಕೂಡ ಒಂದು ಫಿಲಮ್ ಮಾಡಿ ಅಂತ ಹೇಳಿದರು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರಜೆಗಳಿಗೆ ಇಲ್ಲಿನ ಸಂವಿಧಾನ ಹಕ್ಕನ್ನು ಕೊಟ್ಟಿದೆ ಏನು ಹಕ್ಕು ನಮಗೇನು ಅನಿಸುತ್ತೆ ಅನ್ನೋದನ್ನು ಹೇಳುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್ ಎನಿ ಕ್ಯಾಸ್ಟ್ ಆದರೆ ಕೆಲವೊಂದಷ್ಟು ಸಿನಿಮಾಗಳು ಬರುತ್ತವೆ ಕೃತಿಗಳು ಬರುತ್ತವೆ ನಾಟಕ ಪ್ರದರ್ಶನ ಬರುತ್ತೆ ಅಂದ ತಕ್ಷಣ ಅಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗೋದು ಬಾಲಿವುಡ್ನ ಅದೆಷ್ಟೋ ಸಿನಿಮಾದಲ್ಲಿ ಮಿಷನ್ ಕಾಶ್ಮೀರ್ ಇರಬಹುದು ಪಿ ಕೆ ಇರಬಹುದು ಸಾಲು ಸಾಲಾಗಿ ಈ ಸಿನಿಮಾಗಳೆಲ್ಲ ಪ್ರೊಪಗಾಂಡ ಸಮೇತ ಯಾವ ರೀತಿ ನೊರೇಟಿವ್ಸನ್ನು ಕ್ರಿಯೇಟ್ ಮಾಡಬೇಕು ಜನರನ್ನು ಎಮೋಷನ್ ಲೆವೆಲ್ನಲ್ಲಿ ಕುಗ್ಗಿಸಬೇಕು ಅನ್ನೋದನ್ನು ಹಲವಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿವೆ ಇಲ್ಲಿರುವಂಥ ಬಹುಸಂಖ್ಯಾತರು ಯಾರೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ನನಗಿಷ್ಟ ಇದ್ದರೆ ನೋಡ್ತೀನಿ ಇಲ್ಲ ಅಂತಂದರೆ ಬಿಡ್ತೀನಿ ಆದರೆ ಯಾವಾಗ ಅಲ್ಪಸಂಖ್ಯಾತರ ವಿಚಾರಗಳು ಬರುತ್ತವೆ ಎಸ್ಪೆಷಲಿ ಮುಸ್ಲಿಮ್ ರಿಲೇಟೆಡ್ ಯಾವುದಾದ್ರೂ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅದು ಇತಿಹಾಸ ಇರಬಹುದು ವರ್ತಮಾನ ಇರಬಹುದು ಅಥವಾ ಭವಿಷ್ಯವೇ ಇರಬಹುದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಶುರು ಪಕ್ಕದಲ್ಲಿರುವಂತಹ ವಾದ ಏನು ಅವರ ಹೇಳಿಕೆ ಏನು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಅನ್ನೋದನ್ನು ಗಮನಿಸೋದೇ ಇಲ್ಲ ಒಂದು ವೇಳೆ ಇದನ್ನು ನಾವು ಪ್ರಶ್ನೆ ಮಾಡಿದ್ವಿ ಅಂದ ತಕ್ಷಣ ಅಲ್ಲಿ ಬರುವಂತಹ ವರ್ಡು ಇಂಟಾಲರೆನ್ಸ್ ಒಂದು ನಾಟಕ ಪ್ರದರ್ಶನಕ್ಕೆ ಸಂವಿಧಾನವೇ ಕೊಟ್ಟಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೇಳುವ ಸಲುವಾಗಿ ಒಬ್ಬ ಭಾರತೀಯ ಒಬ್ಬ ಕಾಂಟ್ರವರ್ಸಿಯಲ್ ಪರ್ಸನ್ ಬಗ್ಗೆ ಅವನ ನಿಜವಾದ ಕನಸು ಏನಿತ್ತು ಒಬ್ಬ ರಾಷ್ಟ್ರದ್ರೋಹಿಯ ಬಗ್ಗೆ ಅವನ ನಿಜವಾದ ಮುಖವನ್ನು ಅನಾವರಣ ಮಾಡುವಂಥ ಪ್ರಯತ್ನವನ್ನು ಮಾಡೋಕೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರ ಬಿಗಿ ಭದ್ರತೆ ಬೇಕು ಅಂತಂದರೆ ಈ ದೇಶದಲ್ಲಿ ಇಂಟಾಲರೆಂಟ್ ಆಗಿರೋರು ಯಾರು ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ